ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ನಾನು ಪವಿಮಹಿ, ಪವಿಮಹಿ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ಸ್ವೀಟ್ ರೆಸಿಪಿನ ತುಂಬ ಈಸಿಯಾಗಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇನ್ಯಾಕೆ ತಡ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದಂತೂ ತುಂಬಾ ಟೇಸ್ಟಿಯಾಗಿರುತ್ತೆ, ಅಷ್ಟೇ ಬೇಗನೆ ಕೂಡ ನಾವು ಯಾರಾದರೂ ಗೆಸ್ಟ್ ಬಂದಾಗ ಮನೆಗೆ ಬೇಗ ಮಾಡ್ಕೊಬಿಡ್ಬೋದು. ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಬನ್ನಿ, ಇಲ್ಲಿ ಒಂದು ಪ್ಯಾನ್ ತಗೊಂಡಿದ್ದೀನಿ. ಆ ಪ್ಯಾನ್ಗೆ ನಾನು 1 ಕಪ್ಪಷ್ಟು ಕಡಲೆ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಎಲ್ಲಾನು ಈಕ್ವಲ್ ಆಗಿ ತಗೋಬೇಕು. ಅದನ್ನ ಸ್ವಲ್ಪ 1 ನಿಮಿಷಗಳ ಕಾಲ ಚೆನ್ನಾಗಿ ಘಮ ಬರೋವರೆಗೂ ಹಾಗೂ ಸ್ವಲ್ಪ ಬಿಸಿ ಆಗೋವರೆಗೂ ಇದನ್ನ 1 ನಿಮಿಷ ಚೆನ್ನಾಗಿ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಇದನ್ನ ಹುರ್ಕೋಬೇಕಾಗತ್ತೆ. ಆ ನಂತರ ನಾವು ಇದು ಚೆನ್ನಾಗಿ ಹುರ್ಕೊಂಡಿದ ನಂತರ ನಾವು ಇಲ್ಲಿ 3 ಕಪ್ ಸಕ್ಕರೆನ ಹಾಕೋಬೇಕಾಗತ್ತೆ. ನಾವು ಯಾವ ಕಪ್ ಅಲ್ಲಿ ತಗೊಂಡಿದ್ವಿ ಅದೇ ಕಪ್ ಅಲ್ಲಿ 3 ಕಪ್ ಹಾಕೋಬೇಕು. ನಾನು ಇಲ್ಲಿ 2 ಕಪ್ ಅನ್ನ ಹಾಕೋತಿದ್ದೀನಿ. ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅಂತನವರು 3 ಕಪ್ ಅನ್ನ ಹಾಕೋಬಹುದು ಅಥವಾ ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಇದನ್ನ ಕೂಡ ಹಾಕಿ ಮತ್ತೆ 1 ನಿಮಿಷ ಇದನ್ನ ಚೆನ್ನಾಗಿ ಎರಡನ್ನು ಮಿಕ್ಸ್ ಮಾಡಿ ಹುರ್ಕೋಬೇಕು. ಎರಡು ಚೆನ್ನಾಗಿ ಮಿಕ್ಸ್ ಆಗ್ಬೇಕು. ಅಲ್ಲಿವರೆಗೂ ನಾವು ಇದನ್ನ ಹುರ್ಕೊಂಡ್ರೆ ಸಾಕಾಗುತ್ತೆ. ಇದು ಕೂಡ ಹುರಿದ ನಂತರ ನಾವು ಇಲ್ಲಿ 1 ಕಪ್ ಅಷ್ಟು ನಾನಿಲ್ಲಿ ತೆಂಗಿನಕಾಯಿ ತುರಿ ತಗೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ನಂತರ ಇಲ್ಲಿ 1 ಕಪ್ ಅಷ್ಟು ಹಾಲನ್ನು ತಗೋತಾ ಇದ್ದೀನಿ. ಹಾಗೆ 1 ಕಪ್ ಅಷ್ಟು ತುಪ್ಪ ಕೂಡ ಹಾಕೋತಾ ಇದ್ದೀನಿ. ಎಲ್ಲವನ್ನ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಹೌದು, ಇದು 7 ಕಪ್ ಬರ್ಫಿ. ಇದನ್ನ ಇಲ್ಲಿ 1 ಲೋಟ ಕಡಲೆ ಹಿಟ್ಟು ಹಾಗೂ 3 ಕಪ್ ಅಷ್ಟು ಸಕ್ಕರೆ, 1 ಕಪ್ ಅಷ್ಟು ಹಾಲು, 1 ಕಪ್ ತುಪ್ಪ ಹಾಗೂ 1 ಕಪ್ ತೆಂಗಿನಕಾಯಿ ತುರಿನ ತಗೊಂಡಿದ್ದೀನಿ. ಇದು 7 ಕಪ್ ಬರ್ಫಿ ಹಾಗೂ ಸಪ್ತಮಿ ಅಂತ ಕೂಡ ಕರೀತಾರೆ. ಇದನ್ನ ಚೆನ್ನಾಗಿ ಎಲ್ಲವನ್ನ ಮಿಕ್ಸ್ ಮಾಡಿಕೊಂಡು ನೋಡಿ ತಳ ಬಿಡೋ ತನಕ ಇದನ್ನ ಹುರ್ಕೋಬೇಕಾಗುತ್ತೆ. ಚೆನ್ನಾಗಿ ನೋಡಿ ಸಕ್ಕರೆ ಎಲ್ಲ ಕರಗಿ ಪಾಕ ಬರೋ ತರ ಇದೆ. ಇದು ಚೆನ್ನಾಗಿ ರೀತಿ ಮಿಕ್ಸ್ ಆಗ್ಬೇಕು. ಇದು ಕ್ವಾಂಟಿಟಿ ಕೂಡ ಕಡಿಮೆ ಆಗ್ತಾ ಬರುತ್ತೆ, ಅವಾಗ ನಿಮಗೆ ಗೊತ್ತಾಗುತ್ತೆ. ಈ ತರ ಚೆನ್ನಾಗಿ ಇದು ಗಟ್ಟಿ ಆಗ್ಬೇಕು. ಅಲ್ಲಿವರೆಗೂ ಇದನ್ನ 1-8 ನಿಮಿಷಗಳ ಕಾಲ ಇದನ್ನ ಚೆನ್ನಾಗಿ ಮೀಡಿಯಂ ಫ್ಲೇಮ್ ಅಲ್ಲಿ ಹುರ್ಕೋಬೇಕಾಗುತ್ತೆ. ನಾವು ನೋಡಿ ಇವಾಗ ತಳ ಬಿಡ್ತಾ ಇದೆ ಸ್ವಲ್ಪ ಸ್ವಲ್ಪ, ಈ ಒಂದು ಅದಕ್ಕೆ ಬಂದ್ರೆ ರೆಡಿ ಆಗ್ತಾ ಇದೆ ಅಂತ ಅರ್ಥ. ಇದು ನೋಡಿ ಚೆನ್ನಾಗಿದೆ, ಫುಲ್ ತಳ ಬಿಟ್ಟಿದೆ. ಇವಾಗ ಇದನ್ನ ನಾವು ಒಂದು ತುಪ್ಪ ಸೋದಿರುವಂತಹ ಒಂದು ತಟ್ಟೆಗೆ ಹಾಕೊಳ್ಳೋಣ. ನೀವು ಬೇಕಿದ್ರೆ ಸೆಲ್ಫ್ ಮೇಲ್ ಬೇಕಿದ್ರು ಹಾಕಬಹುದು, ಅಥವಾ ಕೇಕ್ ಪ್ಯಾನ್ ಬರುತ್ತಲ್ಲ ಅದಕ್ಕೆ ಬೇಕಿದ್ರು ಹಾಕಬಹುದು. ಹಾಕೊಂಡು ತಟ್ಟೆನ ಈ ತರ ಒಂದ್ಸಲ ಹಲ್ಗಾಡಿಸ್ಬೇಕು, ಅದೆಲ್ಲ ಈಕ್ವಲ್ ಆಗೋ ತರ ಈ ತರ ತಟ್ಟೆನ ಹಲ್ಗಾಡಿಸಿ ಆ ಒಂದು ಬಟರ್ ಪೇಪರ್ ಅಥವಾ ಆಯಿಲ್ ಕವರ್ ಬರುತ್ತಲ್ಲ ಆ ಕವರಿಂದ ಇದನ್ನ ನೀಟಾಗಿ ಒಂದ್ಸಲ ತಟ್ಕೋಬೇಕು ಎಲ್ಲ ಸಮ ಆಗೋ ತರ. ಆಮೇಲೆ ನಿಮ್ಗೆ ಯಾವ ಶೇಪ್ ಅಲ್ಲಿ ಬೇಕು ಆ ಶೇಪ್ ಅಲ್ಲಿ ಇದನ್ನ ಕಟ್ ಮಾಡ್ಕೋಬಹುದು. ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ ಅಲ್ಲಿ ಕಟ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನ 1-10 ನಿಮಿಷ ತಣ್ಣಗಾಗೋದಿಕ್ಕೆ ಬಿಡ್ಬೇಕು. ಆವಾಗ ಆ ಪೀಸ್ಗಳು ತಾನಾಗೆ ಬರುತ್ತೆ. 1-10 ನಿಮಿಷ ಇದನ್ನ ಆರೋದಿಕ್ಕೆ ಬಿಡ್ಬೇಕು. ಆರೋದಿಕ್ಕೆ ಸ್ವಲ್ಪ ಟೈಮ್ ಇಲ್ಲ ಅಂತ ಅನ್ನೋರು ಆ ಕೆಳಗಡೆ ಒಂದು ಪಾತ್ರೆಗೆ ತಣ್ಣೀರನ್ನ ಇಟ್ಟು ಅದ್ರ ಮೇಲೆ ಈ ತಟ್ಟೆನ ಇಟ್ಟರೆ ಬೇಗ ಆರತ್ತೆ ಬೇಕಿದ್ರೆ. ಅದು ಒಂದು ಸಿಂಪಲ್ ಟಿಪ್ಸ್ ಅಂತಾನೆ ಹೇಳ್ಬೋದು. ಇವಾಗ ನೋಡಿ ಬಿಲ್ಲೆಗಳು ತಾನಾಗೆ ಬರ್ತಿವೆ, ಚೆನ್ನಾಗಿ ಪೀಸ್ಗಳೆಲ್ಲ ರೆಡಿ ಆಯ್ತು ಬರ್ಫಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ಹೊಸ ರುಚಿಯೊಂದಿಗೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.